ಮಹಾದೇವಯ್ಯನಿಗೆ ಸಹಾಯ ಮಾಡಲು ಸಿದ್ಧನಾದ ಧರ್ಮಣ್ಣ ದೇವ ದೈತರ ಸಮುದ್ರ ಮಥನದಿಂದ ಉದ್ಭವಿಸಿದ ಕಾಲ ಕೂಟದ ವಿಷವನ್ನು ಕುರಿದು ಜಗತ್ತನ್ನು ರಕ್ಷೆ ಮಾಡಿದ ಅದೇ ಆ ಪರಶಿವನ ಬಂದು ರಾಜ ನಿನ್ನ ರಕ್ಷಣೆ ಬಾರ ಹೊತ್ತರು ಸಹ ಈ ವೀರಪ್ಪ ನಾಯಕನು ಕಣ್ಣು ತಪ್ಪಿಸಿ ಬಂದು ಸಾಧ್ಯವಿಲ್ಲ ಸಾಧ್ಯವಿಲ್ಲ ರಾಜ ಯಾರೋ ಕೊಟ್ಟ ಸಾಕ್ಷಿಗೆ ಕಿವಿ ಕೊಟ್ಟು ಈ ಸರ್ಪವನ್ನು ಶಿಕ್ಷಿಸಲು ಹೊಂಚು ಹಾಕಿದೆಯಲ್ಲ ನಿನ್ನನ್ನು ಕೆಲವೇ ದಿನಗಳ ನಂತರ ಯಾವುದರಿಗೆ ಅದನ್ನು ಆಗಿಸಿ ನಂತರ ನಿನ್ನ ಸತಿ ಅಶ್ವಿನಿಯ ಚೀಲವನ್ನು ಸಡಲಿಸಿ ನಂತರ ನಿನ್ನ ಸತಿಯ ಚೀಲವನ್ನು ಸಡಲಿಸಿ ನನ್ನ ದಾಸರಾಗಿ ಮಾಡದಿದ್ದರೆ ಸ್ವತ್ತು ಎತ್ತಿಗೆ ಬರೆಯನಲ್ಲ ಈ ವೀರಪ್ಪ ನಾಯಕ ವಿಶ್ವಕರ್ಮ ಕರ್ಮೇನು ನಮ್ಮ ಗುರು ಹೊರಗೆ ದುಡುಕು ಹಾಕುವ ಆ ಹುಲಿಯನ್ನು ಹೊರಗೆ ಎಳೆದುಕೊಂಡು ಬಾ ಇಂದು ಅದರ ಗುಂಡಿಗೆಯನ್ನು ಸೀಳಿಬಿಡುವ ಓಕೆ ಬಾ ನನ್ನ ಎದೆ ಗುಂಡಿಗೆಯನ್ನು ಸೇರಲು ನಿಮ್ಮ ಒಪ್ಪರಿಗೂ ಸಾಧ್ಯವಿಲ್ಲ ವೀರಪ್ಪ ನಾಯ್ಕ ಹೇರಿಗಳಂತೆ ಈ ನಿನ್ನ ಕೇರಿಗಳು ನನ್ನ ಮೇಲೆ ಬಿಟ್ಟು ಹೋದದಿಂದ ಬಂಧಿಸಿಕೊಂಡು ಹೋಗಿ 28 ರಾಜ ಏನಾಯ್ತ ಒಂದು ಮಾತು ಮಾತ್ರ ನಿನ್ನ ಪ್ರತಿಪಟದ ಮೇಲೆ ಬರೆದಿಟ್ಟುಕೋ ಹಸಿದ ಹುಲಿ ಎಂದಿಗೂ ಹುಲ್ಲನ್ನು ತಿನ್ನುವುದಿಲ್ಲ ಅದು ಎದುರಿಗೆ ಬಂದವರ ಬುದ್ಧಿ ತನ್ನ ಒಡಲನ್ನು ತುಂಬಿಸಿಕೊಳ್ಳುವುದೇ ಈ ಹುಲಿ ಏ ರುದ್ರ ನಮ್ಮ ದಣಿಗಳ ಮಾತಿಗೆ ಮಣ್ಣನೆ ಕೊಟ್ಟರೆ ಸರಿ ಇಲ್ಲದಿದ್ದರೆ ನಿನ್ನ ಎದೆಯನ್ನು ಬಗೆದು ಬಿಸಿ ರಕ್ತವನ್ನು ಕುಡಿಯಬೇಕಾಗುತ್ತದೆ ಎತ್ತರ ಮೂಚ್ಚು ನಾಯಿ ಮೂಚ್ಚು ಬಾಯಿ ಎತ್ತರ ತಪ್ಪಿ ತುತ್ತು ಶಬ್ದವನ್ನು ಬೆತ್ತರಿಸಿದರೆ ಮೂಚ್ಚು ನೂರು ಮಾಡಿ ಬಿಡುತ್ತೇನೆ ಹೇ ವೀರಪ್ಪ ನಾಯಕ ಸತ್ಯದ ವೃತ್ತವನ್ನು ನಿತ್ಯ ನಿನ್ನ ಸ್ವಾರ್ಥದ ಕೊಳ್ಳಕ್ಕೆ ತಳ್ಳಿ ಅನ್ಯಾಯದ ಬಂಡಿಗೆ ಹೆಗಲು ಕೊಡುತ್ತಿರುವ ನೀನು ಈ ನಿನ್ನ ಕುಣ್ಣಿಗಳನ್ನು ಸಾಕಿಕೊಂಡು ನನ್ನನ್ನು ಗುಲಾಮನನ್ನಾಗಿ ಮಾಡುವ ಆ ನಿನ್ನ ಬಯಕೆ ಖಂಡಿತ ನೆರವೇರುವುದಿಲ್ಲ ನನ್ನ ತಪ್ಪಿಸಿಕೊಂಡ ಹೋದ ನೀನು ಇನ್ನು ನೀನು ಈ ಸಂದೇಶವನ್ನು ಮಗನೇ ಅನ್ನೆಡೆದು ಮಾತಾಡು ಸರಿ ಈ ಹಲಕಾನ